ನಮಸ್ಕಾರ, ಐ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್. ದಿವಂಗತ ಎಂಸಿ ಮನಗುಳಿಯವರನ್ನು ನೆನಪಿಸಿಕೊಂಡು ಭಾವುಕರಾದ ಮಾಜಿ ಪ್ರಧಾನಿ. ರೈತರ ಹಲ್ಲೆ ಖಂಡಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಕರ್ನಾಟಕ ವತಿಯಿಂದ ಹುತಾತ್ಮ ರೈತರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಪ್ರತಿಭಟನೆ. ನಾನು ರಶ್ಮಿ. ಇಂದು ನಗರದ ಮಾಧ್ಯಮಗೋಷ್ಠಿಯಲ್ಲಿ ಸಿಂದಗಿ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡುತ್ತಿದ್ದೇನೆ ಎಂದು ಪ್ರಧಾನಿ ಎಚ್ ಡಿ ದೇವೇಗೌಡರು ತಿಳಿಸಿದರು. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಮಾತನಾಡಿ, ನನ್ನ ಜೊತೆ ಸಹಪಾಠಿಯಾಗಿ ಕೆಲಸ ಮಾಡಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಂತ ದಿವಂಗತ ಎಂಸಿ ಮಾನಗುಳಿಯವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಎಂದು ನೆನಪಿಸಿಕೊಂಡು ಭಾವುಕರಾದರು. ಸಿಂದಗಿ ಮತಕ್ಷೇತ್ರಕ್ಕೆ ನಾನು ಸಲ್ಲಿಸಿದ ಅಳಿಲು ಸೇವೆಗಳ ಹಿನ್ನೆಲೆಯಲ್ಲಿ ಈ ಕ್ಷೇತ್ರವನ್ನು ನಾನು ಮತ್ತೆ ಉಳಿಸಬೇಕೆಂಬ ಪ್ರಯತ್ನ ಮಾಡುತ್ತಿದ್ದೇನೆ. ಸಿಂದಗಿ ಕ್ಷೇತ್ರದಲ್ಲಿ 9 ಜನ ಆಕಾಂಕ್ಷಿಗಳಿದ್ದರು. ಅದರಲ್ಲಿ 2 ಆಕಾಂಕ್ಷಿಗಳು ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಇನ್ನುಳಿದ 7 ಜನ ಹಾಗೂ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿ ಒಗ್ಗಟ್ಟಿನಿಂದ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವ ಪ್ರಯತ್ನ ಮಾಡೋಣ ಎಂದು ಕಾರ್ಯಕರ್ತರಿಗೆ ಹುರಿದುಂಬಿಸಿದರು. ಇನ್ನು ಮತದಾರರ ತೀರ್ಪು ಅಂತಿಮ. ನಮ್ಮ ಕರ್ತವ್ಯ ನಾವು ಮಾಡುತ್ತೇವೆ. ನಾನು ಯಾರ ವಿರೋಧವೂ ಅಪಾದನೆ ಮಾಡುವುದಿಲ್ಲ. ಸಿಂದಗಿ ಉಪಚುನಾವಣೆ ಪಕ್ಷದ ಅಳಿವು ಉಳಿವಿನ ಪ್ರಶ್ನೆಯಲ್ಲ. ನಮ್ಮ ಪಕ್ಷವನ್ನು ಮುಗಿಸಲು 2 ರಾಷ್ಟ್ರ ಪಕ್ಷಗಳು ಏನೆಲ್ಲ ಪ್ರಯತ್ನ ಮಾಡಿದರೂ ಸಾಧ್ಯವಾಗಿಲ್ಲ ಎಂದರು. ನಾನು ರಾಜಕೀಯ ಜೀವನದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ, ಸಚಿವನಾಗಿ, ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಯಾಗಿ ಸೇವೆ ಮಾಡಿದ್ದೇನೆ. ಜೊತೆಗೆ ಇಂಥ ಇಳಿ ವಯಸ್ಸಿನಲ್ಲೂ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡುತ್ತಿದ್ದೇನೆ. ಜಯಗಳಿಸುವ ದೃಢವಾದ ಸಂಕಲ್ಪದಿಂದ ಚುನಾವಣೆ ಎದುರಿಸುತ್ತೇವೆ ಎಂದರು. 2 ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸಲು ಪ್ರಯತ್ನಿಸುತ್ತಿವೆ. 2023 ಚುನಾವಣೆಗೆ ಇಡೀ ರಾಜ್ಯವನ್ನೇ ಸುತ್ತುತ್ತೇನೆ. ಜೆಡಿಎಸ್ ಅಧಿಕಾರಕ್ಕೆ ತರಲು ಹೋರಾಟ ಮಾಡುತ್ತೇನೆ. ಯಾವ ಪಕ್ಷದ ಜೊತೆ ಚುನಾವಣೆ ಸಂಬಂಧ ಇರಿಸಿಕೊಳ್ಳದೆ ಜೆಡಿಎಸ್ ಪಕ್ಷವನ್ನು ಅಧಿಕಾರಕ್ಕೆ ತರುತ್ತೇನೆ ಎಂದು ಉತ್ಸಾಹದ ಮಾತುಗಳನ್ನಾಡಿದರು. ಎಲ್ಲ ಗೌರವಾನ್ವಿತ ಬಂಧುಗಳೇ, ನಾನು ಮೊದಲನೇ ಬಾರಿಗೆ ಬಹಳ ದಿನ ಆದಮೇಲೆ ನಿಮ್ಮ ಮುಂದೆ ಬಂದು ಈ ಉಪಚುನಾವಣೆಯ ಸಂದರ್ಭದಲ್ಲಿ ನಿಮ್ಮ ಜೊತೆ ನಾಲ್ಕು ಮಾತುಗಳನ್ನು ಹಂಚಿಕೊಳ್ಳಬೇಕು ಅಂತ ಹೇಳಿ ಈ ದಿನ ಪತ್ರಿಕಾಗೋಷ್ಠಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆ. ಈ ರಾಜ್ಯದಲ್ಲಿ ಈ ಒಂದು ಉಪಚುನಾವಣೆ ವೈಯಕ್ತಿಕವಾಗಿ ನಾನು ಈ ಚುನಾವಣೆಯಲ್ಲಿ 27 ಸಂಜೆ 5 ಗಂಟೆವರೆಗೂ 7 ಗಂಟೆವರೆಗೆ ಒಂದು ದಿನ ಬಿಟ್ಟು ಬಾಕಿ ದಿನ ಇಲ್ಲೇ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ ನನ್ನ ಸಹಪಾಠಿ ನನ್ನ ಜೊತೆಯಲ್ಲೇನೆ 94 ಕೆಲಸ ಮಾಡಿ ಈ ಕ್ಷೇತ್ರದ ಬೆಳವಣಿಗೆಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತರ್ತಕ್ಕಂಥದ್ರಲ್ಲಿ ಸಹಕರಿಸಿದಂಥ ದಿವಂಗತ ಮನಗುಳಿಯವರು ನಮ್ಮ ನಗಲಿಗೆ ಹೋಗಿದ್ದಾರೆ. ಅದಾದ್ಮೇಲೆ ಕೆಲವು ಮಾರ್ಪಾಡುಗಳಾಗಿವೆ. ಅದರಿಂದ ನಾನು ಈ ಚುನಾವಣೆಯಲ್ಲಿ ಈ ಕ್ಷೇತ್ರಕ್ಕೆ ಏನು ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದೀನೋ ಆ ಹಿನ್ನೆಲೆಯಿಂದ ನಾನು ಇದನ್ನ ಅತ್ಯಂತ ಒಂದು ಈ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ
ಪ್ರಯತ್ನ ಮಾಡಿದ್ದೇನೆ. ಈ ಕ್ಷೇತ್ರಕ್ಕೆ ಸುಮಾರು 9 ಜನ ನಮ್ಮ ಪಕ್ಷದ ಮುಖಂಡರುಗಳು ತುಂಬ ಸೀರಿಯಸ್ ಆಗಿದೆ, ಅವರು ಆಕಾಂಕ್ಷಿಗಳಾಗಿ ನಿಲ್ಲಿಕ್ಕೆ ಪ್ರಯತ್ನ ಮಾಡಿದರು. ನಮ್ಮ ಪಕ್ಷದ ಮುಖಂಡರಾದ ಕಾಶಿಪುರ ಬಂಡಪ್ಪನವರು, ಇವೆರಡು ದಿನ ಚರ್ಚೆ ಆಯಿತು. ನೀವೆಲ್ಲರೂ ಸೇರಿ ಒಬ್ಬ ಅಭ್ಯರ್ಥಿಯನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಿ, ನಮ್ಮಲ್ಲೇ ಸ್ಪರ್ಧೆಯ ರೂಪದಲ್ಲಿ ನಾವು ತೀರ್ಮಾನ ಮಾಡಲಿಕ್ಕೆ ಆಗಲ್ಲ. ನಾವು ನಿಮ್ಮ ಶಕ್ತಿನ ನಾವು ಅಳತೆ ಮಾಡಕ್ಕೆ ಸಾಧ್ಯ ಆಗಲ್ಲ. ನೀವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ನಾವು ಯಾರೇನಿದ್ರು ಗೆಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡಬಹುದು ಅಂತ ಹೇಳಿದ ಮೇಲೆ ಅವರು ಎಲ್ಲರೂ ನಮ್ಮ ಪಕ್ಕದಲ್ಲೇ ಕೂತಿರ್ತಕ್ಕಂಥ ಸೋದರಿ ಇವತ್ತು ಶ್ರೀಮತಿ ನಾಜಿಯಾ ಅವರನ್ನ ಹೆಸರು ನಮ್ಮ ಅಭ್ಯರ್ಥಿಗಳೆಲ್ಲ ಸೇರಿ ಆಕಾಂಕ್ಷಿಗಳು ಅವ್ರನ್ನ ಒಟ್ಟಾಗಿ ಗುರುತಿಸಿದ್ದಾರೆ. ಅದಾದಮೇಲೆ ಆ ಸಭೆಯಲ್ಲಿ ಚರ್ಚೆಗೆ ಆಕಾಂಕ್ಷಿಗಳಾಗಿ ಒಳಗೊಂಡಿದ್ದ ಇಬ್ಬರು ಅಭ್ಯರ್ಥಿಗಳು ಬಿಟ್ಟು ಹೋಗಿದ್ದಾರೆ. ಈಗ ಉಳಿದಂತ 7 ಜನ ನಾವೆಲ್ಲರೂ ಒಟ್ಟಾಗಿಯೇ ಇದ್ದೇವೆ. ನನ್ನ ಎಣ್ಣೆಯಿಂದ ಈ ಕ್ಷೇತ್ರದಲ್ಲಿ ನಾನು ಬಂದ ಮೇಲೆ ಪ್ರತಿಯೊಂದು ವಿಷಯಗಳನ್ನು ನಮ್ಮ ಸ್ನೇಹಿತರುಗಳ ಜೊತೆ ಚರ್ಚೆ ಮಾಡಿದ್ದೆ. ನಾಸಿ ಅವರ ಮನೆಯಲ್ಲಿ ನಾವು ಸೇರಿದ್ವಿ. ಅದಾದ್ಮೇಲೆ ಹೊರಗಡೆ ಒಂದು 700-800 ಜನ ಜನ ಕಾಯ್ತಾ ಇದ್ರು. ಅವ್ರನ್ನ ಉದ್ದೇಶಿಸಿ ನಾನು ಬಂಡಪ್ಪನವರು ನಮ್ಮ ಸ್ನೇಹಿತರಿಂದ ಜಫರ್ಲಾ ಸೋದರಿ ನಾಸಿಯ ಅಂಗಡಿಯವರು ಜನ ಮಾತನಾಡ್ತಾರೆ. ಇವತ್ತು ಇಲ್ಲಿಗೆ ಬಂದು ಇಲ್ಲೇ ಮುಖ ಮಾಡ್ತೀನಿ ಅಂತ ಹೇಳಿದ್ರು. ಅದರಿಂದ 10 ಗಂಟೆಗೂ 10 ಗಂಟೆಗೂ ನಮ್ಮ ಇನ್ನೊಂದು ಪಕ್ಷದವರು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದಾರೆ ಎಂದು ವಿಷಯ ತಿಳಿದು ಬಂತು. ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ನಾವು ಮಧ್ಯಾಹ್ನದಲ್ಲಿ ಇಟ್ಕೊಳ್ಳೋಣ ಅಂತ ಸ್ವಲ್ಪ ಮಾರ್ಪಾಡು ಮಾಡಿದ್ದು ಕ್ಷಮಿಸಿ. ಇವತ್ತು ತಮ್ಮ ಮುಂದೆ ನಾನು ನಿವೇದನೆ ಮಾಡಿದ್ದು ಈ ಒಂದು ಕ್ಷೇತ್ರದಲ್ಲಿ ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ವಿರೋಧಿ ಪಕ್ಷದ ನಾಯಕರಾಗಿ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಬಿಜಾಪುರದಲ್ಲಿ ನನ್ನ ಪ್ರವಾಸ ಪ್ರಾರಂಭ ಆಯಿತು. ಇಲ್ಲಿಗೆ 8 ಸಾರಿ ಬಂದಿದ್ರು ಅನ್ನೋ ಒಂದು ಇತಿಹಾಸ. ಅದರಿಂದ ಇವತ್ತು ಜೀವನದ ಕೊನೆಯ ಘಟ್ಟದಲ್ಲಿ ಸರಿಗೆ 89 ನಡೀತಾರೆ. ಈ ಚುನಾವಣೆಯನ್ನು ಅಷ್ಟೇ ದೃಢವಾದಂತಹ ಇವರೆಲ್ಲರ ಸಹಕಾರ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ 27 ಸಾಯಂಕಾಲದವರೆಗೆ ಮುಕ್ಕಾಂ ಮಾಡೋದು ತೀರ್ಮಾನ ಮಾಡಿದ್ದೀನಿ.
ಹಲವಾರು ಹಳ್ಳಿಗಳಿಗೂ ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಬರೀ ಸಾರ್ವಜನಿಕ ಸಭೆ ಮಾಡಲಿಕ್ಕೂ ಹೆಚ್ಚು ನಾನು ಆಸಕ್ತಿ ಹೊಂದಿದ್ದೆ. ನನ್ನ ರೈತಾಪಿ ಸಮುದಾಯವನ್ನು ಭೇಟಿ ಮಾಡಿ ಅನೇಕ ಜನ ಹಿರಿಯರಿದ್ದಾರೆ. ನಾನು ಮಾಡಿದಂಥ ಕೆಲಸ ಅವರಿಗೆ ಗೊತ್ತಿದೆ. ನಮ್ಮ ಯುವ ಜನಾಂಗ ಇತ್ತೀಚಿನ ಯುವಕರುಗಳಿಗೆ ಬಹುಶಃ ನಾನು ಅಪ್ರೋಚ್ ಮಾಡೋ ಏನು ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡಿದ್ದೇನೆ. ಆ ಸಂದರ್ಭದಲ್ಲಿ ಅವರಿಗೆ ನಿವೇದನೆ ಮಾಡ್ತೇನೆ, ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದರಿಂದ ನನ್ನ ಈ ಕಾರ್ಯಕ್ರಮ ಸೀಮಿತ ಅಷ್ಟೆ. ಹಳ್ಳಿಗಳಿಗೆ ಹೋಗೋದು ಎಲ್ಲಾದರೂ ಒಂದು ಕಡೆ ಒಂದು 1,000 ಜನ 2,000 ಜನ ಸೇರಿದೆ ಅಲ್ಲಿ ಮಾತ್ರ 4 ಮಾತುಗಳನ್ನು ಆಡ್ತೇವೆ. ಅನೇಕ ದೊಡ್ಡ ದೊಡ್ಡ ಹಳ್ಳಿಗಳಿದೆ, ಗೊತ್ತಿದೆ ನನಗೆ. ಹಳ್ಳಿಗಳಿಗೆ ಹೋಗಿ ನಮ್ಮ ಯುವಕರು ಹಿರಿಯರು ಎಲ್ಲರ ಮುಂದೆ ಇದು ರಾಜಕೀಯ ಜೀವನದಲ್ಲಿ ಕೊನೆ ಬಂದಿದ್ದೇನೆ, ನಮ್ಮ ಪಕ್ಷದ ಅಭ್ಯರ್ಥಿ ಒಟ್ಟಾಗಿ ನಾವು ನಿಲ್ಲಿಸಿದ್ದೇವೆ, ದಯಮಾಡಿ ಆಶೀರ್ವಾದ ಮಾಡಬೇಕು ಅಂತ ಎಲ್ಲ ಸಮುದಾಯ ಯಾವುದೇ ವರ್ಗ ಎಲ್ಲ ಸಮುದಾಯಕ್ಕೆ ಒಂದಲ್ಲ ಒಂದು ರೀತಿ ಸಹಾಯ ಮಾಡಿದ್ದೇನೆ, ಅಭಿವೃದ್ಧಿಗೆ ಸಹಾಯ ಮಾಡಿದ್ದೇನೆ. ಈ ಒಂದು ವಿಷಯವನ್ನು ತಮ್ಮನ್ನು ನಿವೇದನೆ ಮಾಡಿಕೊಳ್ಳಿ. ಕುಮಾರಸ್ವಾಮಿ ಅವರು ಕೂಡ ಬರ್ತಾರೆ, ಅಲ್ಲಿ ಎರಡೂ ಕಡೆ ಹೋಗ್ತಾರೆ, ಆಮೇಲೂ ಇಲ್ಲಿ ಎರಡೂ ಕಡೆ. ಆದರೆ ಮತದಾರರ ತೀರ್ಪು ಅಂತಿಮವಾಗಿ ನಾವು ತಲೆ ಮಾಡಬೇಕು, ನಮ್ಮ ಕರ್ತವ್ಯ ಮಾಡಿ ಶಕ್ತಿ ಮೀರಿ ಏನು ಮಾಡಿದ್ದೇವೆ ಅನ್ನೋದನ್ನು ಹೇಳ್ಕೊಳ್ತೀನಿ ಅಷ್ಟೆ, ಅದಕ್ಕಿಂತ ಹೆಚ್ಚು ಹೇಳ. ನಾನು ಬೇರೊಬ್ಬರ ಮೇಲೆ ಆಪಾದನೆ ಮಾಡೋದು ಮತ್ತು ಒಂದು ವಿಷಯಕ್ಕೆ ಹೆಚ್ಚು ಆಸಕ್ತಿ ಕೊಡೋದು ಇಷ್ಟು ಮಾತ್ರ ನಿಮ್ಮಲ್ಲಿ ತಿಳಿಸ್ತೀನಿ. ಒಂದು ಉಪಚುನಾವಣೆಯಿಂದ ಒಂದು ರಾಜಕೀಯ ಪಕ್ಷದ ಅಸ್ತಿತ್ವ ಅಥವಾ ಅದರ ಸೋಲಿನಿಂದ ಆಗುವ ದೊಡ್ಡ ಅನಾಹುತ ತೀರ್ಮಾನ ಆಗಲಿಲ್ಲ. ನೀವು ಒಂದು ಉದಾಹರಣೆ ಕೊಡ್ತೀನಿ. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ, ಎರಡನೇ ಬಾರಿಗೆ ಎಮರ್ಜೆನ್ಸಿ ಆದರೆ ದಿಂಡಿಗಲ್ಲಲ್ಲಿ ತಮಿಳುನಾಡಲ್ಲಿ ಒಂದು ಉಪಚುನಾವಣೆ ಡಿಪಾಸಿಟ್ ಬಂತು ಕಾಂಗ್ರೆಸ್. ನಾನು ಒಂದು ಉದಾಹರಣೆ ಕೊಡಲು ನನ್ನ ಕರ್ತವ್ಯದಿಂದ ನಾನು ನುಡಿಸಿಕೊಳ್ಳಿಕ್ಕೆ ಇಂಥ ಹಲವಾರು ಘಟನೆಗಳನ್ನು ನಾನು ಕೊಡಬಲ್ಲ. ಒಂದು ಉಪಚುನಾವಣೆಯಿಂದ ಪಕ್ಷ ಉಳಿಯುತ್ತೇ ಉಳಿಯೋದಿಲ್ಲ ಅಂತ ಹೇಳಿ ನಾನು ಅದನ್ನು ಒಪ್ಪಿಕೊಳ್ಳಿಕ್ಕೆ ಸಿದ್ಧ ಇದೆ. ಮಾಡಿ ಕ್ಷಮಿಸಿ, ತುಂಬ ಸಂತೋಷ. ನೀವು ಕೇಳಿದ ಪ್ರಶ್ನೆಗೆ 94 ನಾನು ಮುಖ್ಯಮಂತ್ರಿ ಆಗಿರುವಾಗ ಒಂದು ಕಾಲ ಯಾವ ಪಕ್ಷವನ್ನು ಕಟ್ಟಿದ್ದೆ, 89 ನನ್ನ ಹೊರಗೆ ಆಗಿತ್ತು. ನಾನು ಹಿಂದೆ ನಡೆದಂಥ ಘಟನೆ ಹೇಳ ಯಾರ್ಯಾರು ಏನೇನು ಮಾಡಿದ್ರು ಅದೆಲ್ಲ ಉಪಯೋಗ ಇದೆ. ಆದರೆ ಅದೇ ದೇವೇಗೌಡ 94
ನೀನು ಮತ್ತೆ ಪಕ್ಷ ನಾಯಕತ್ವದ್ದು ಕೆಲಸ ಮಾಡಿದ್ರು. ಅವತ್ತು ಅಬ್ಸಲ್ಯೂಟ್ ಮೆಜಾರಿಟಿ ಸಿಕ್ಕಿತು. ಪಕ್ಷ ಕಟ್ಟಿ 89 ಸೀಟ್ ಬಂದಾಗ ಹಿಡಿಯೋದು ಬೇಕು ಒಂದು ಮುಖ್ಯಮಂತ್ರಿ ಮಾಡಿ. ಅದಾದ ಅನೇಕ ಪಕ್ಷಕ್ಕೆ ರಾಜೀನಾಮೆ ಜಯೇಶ್ ಪಟೇಲ್ ನನಗೆ ಕೊಟ್ಟು ಮಂತ್ರಿ ಸ್ಥಾನ ಬಿಟ್ಟು ಪಕ್ಷಕ್ಕೆ ಕೆಲಸ ಮಾಡಿ 139 ಸೀಟ್ ಗೆದ್ದರು. ಇವೆಲ್ಲ ಇತಿಹಾಸ. ಆದರೆ ಪಬ್ಲಿಕ್ ಮೆಮೊರಿ ಶಾರ್ಟ್, ಯಾರಿಗೂ ದೋಷ ಕೊಡೋದಿಲ್ಲ. ಆದರೆ ಈ ಕ್ಷೇತ್ರದಲ್ಲಿ ಏನು ಮಾಡಿದ್ದೀನಿ ಅಂದ್ರೆ ಅದನ್ನು ಎಲ್ಲ ಸಂಪೂರ್ಣವಾಗಿ ನಮ್ಮ ಮುಖಂಡಗಳೇ ಮರೆತುಕೊಂಡ್ರು. ಅದ್ರ ಬಗ್ಗೆ ಯಾರೂ ಚಕಾರ ಶಬ್ದ ಎತ್ತಿಲ್ಲ. ಟು ಬಿ ಆನೆಸ್ಟ್, ಪಬ್ಲಿಕ್ ಮೆಮೊರಿ ಶಾರ್ಟ್, ಮರೆತು ಹೋಗುತ್ತೆ. ಅದರ ಸಂಬಂಧ ಇನ್ನೂ ಜ್ಞಾಪಕ ಶಕ್ತಿ ಇದೆ. ಉತ್ತರ ಪ್ರದೇಶದ ಲಖೀಂಪುರ್ ಕೇರಿಯಲ್ಲಿ ನಡೆದ ರೈತರ ಹಲ್ಲೆಯನ್ನು ಖಂಡಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಕರ್ನಾಟಕ ವತಿಯಿಂದ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಹುತಾತ್ಮ ರೈತರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ದೀಪ ಬೆಳಗುವುದರ ಮೂಲಕ ಪ್ರತಿಭಟನೆ ಮಾಡಿದರು. ನಗರದ ಐ ನ್ಯೂಸ್ನೊಂದಿಗೆ ರಾಜ್ಯ ಉಪಾಧ್ಯಕ್ಷರಾದ ಭೀಮೇಶ್ ಅವರು ಮಾತನಾಡಿ, ಕೇಂದ್ರ ಸರ್ಕಾರ ರೈತರ ಕರಾಳ ಕೃಷಿ ಕಾನೂನುಗಳನ್ನು ಜಾರಿಗೆ ತಂದಿರುವುದರಿಂದ ರೈತರಿಗೆ ತುಂಬಾ ಸಂಕಷ್ಟವಾಗಿದೆ. ಕರಾಳ ಕೃಷಿ ಕಾನೂನುಗಳನ್ನು ಸರ್ಕಾರ ಹಿಂಪಡೆಯಬೇಕೆಂದು ರೈತರು ದೆಹಲಿಯಲ್ಲಿ 10 ತಿಂಗಳಿಂದ ಹೋರಾಟ ಮಾಡುತ್ತಿದ್ದಾರೆ. ಉತ್ತರ ಪ್ರದೇಶದಲ್ಲಿ ರೈತರು ಶಾಂತವಾಗಿ ಹೋರಾಟ ಮಾಡುವಾಗ ರೈತರ ಮೇಲೆ ವಾಹನ ಹರಿಸಿ ರೈತರನ್ನು ಹತ್ಯೆಗೈದು ಹಲವಾರು ರೈತರಿಗೆ ಗಂಭೀರ ಗಾಯಗಳಾಗಿರುವುದಕ್ಕೆ ಕಾರಣವಾಗಿರುವುದು ಅತ್ಯಂತ ಘೋರ ಹಾಗೂ ಅಮಾನವೀಯ ಕೃತ್ಯವಾಗಿದೆ. ಈ ಕೃತ್ಯಕ್ಕೆ ಕಾರಣರಾದ ಕೇಂದ್ರ ಗೃಹ ರಾಜ್ಯ ಸಚಿವ ಅಜಯ್ ಮಿಶ್ರಾರವರ ಪುತ್ರಗೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಂಯುಕ್ತ ಕಿಸಾನ್ ಮೋರ್ಚಾ ಕರ್ನಾಟಕ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಂದರು. ರೈತರ ಮೇಲೆ ಹಲ್ಲೆ ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ದೇಶ ಉಳಿಸಿ ಕೃಷಿ ಉಳಿಸಿ ಎಂಬ ಘೋಷಣೆಯೊಂದಿಗೆ ದೇಶಾದ್ಯಂತ ಎಲ್ಲ ರೈತರು ಮತ್ತು ಕಾರ್ಮಿಕರು ಸೇರಿ ಸ್ವತಂತ್ರ ಚಳುವಳಿಯಲ್ಲಿ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು. ರೈತ ಬಂಧುಗಳೇ, ಇವತ್ತು ಕೇಂದ್ರ ಸರ್ಕಾರ 3 ಕೃಷಿ ಕಾನೂನು ತೆಗೆದು ರೈತರಿಗೆ ಸಂಕಟಗಳನ್ನು ತಂದಾರ. ಅದನ್ನು ಹಿಂದೆ ಪಡೆಯಬೇಕಂತೇಳಿ ಇಲ್ಲಿ ದಿಲ್ಲಿ ಹೊರವಲಯದಲ್ಲಿ 10 ತಿಂಗಳ ಹೋರಾಟ ಆಯಿತು. ಈಗ ಉತ್ತರ ಪ್ರದೇಶದಲ್ಲಿ ಶಾಂತಿ ರೀತಿಯಿಂದ ಹೋರಾಟ ಮಾಡೋದ್ರಿಂದ ಮಂತ್ರಿ ಗೃಹಮಂತ್ರಿ ಯಾವ ಕೇಂದ್ರ ಗೃಹಮಂತ್ರಿ ಯಾವ ಅವ್ರ ಮಗ ಕಾರಿಂದ ಹಾಸಿ 4 ಕಬ್ಬಲ್ಲಿ ಪತ್ರಿಕಾರ್ಥನ ಕೊಬ್ಬ ಕೊಕ್ಕಲ್ಲಿ ಎತ್ತದ ಹೊಕ್ಕಳೆ ಆಡಿದ್ದಾರೆ. ಇದು ಹೋರಾಟನ ಮುರಬೇಕು, ರೈತರನ್ನ ಹೋರಾಟನ ತೆಗೆಬಿಡಬೇಕಂತೇಳಿ ವಿಮಾನಕ್ಕಂತ ಅದು ಹೆಚ್ಚಿಗೆ. ಇಡೀ ರಾಷ್ಟ್ರದಲ್ಲಿ ಇವತ್ತಿನ ದಿವಸ ಸಂದರ್ಭದಲ್ಲಿ 5 ಮಂದಿ ಸಂದರ್ಭದಲ್ಲಿ ಅರ್ಪಿಸಬೇಕಂತಂದರು. ವಿಜಯಪುರದಲ್ಲಿ ಇವತ್ತು ಸಂಯುಕ್ತ ಮಹೋತ್ಸವದಿಂದ ಹೋರಾಟ ಸಮಿತಿಯಿಂದ ವಿಜಯಪುರದಲ್ಲಿ ಅದನ್ನ ನಾವು ಸಂದರ್ಭದಲ್ಲಿ ಮಾಡಿದ್ದೇವೆ. ಇದೇ ಹೋರಾಟ ಏನು ಸ್ವಾತಂತ್ರ್ಯ ಹೋರಾಟದಲ್ಲಿ 40 ವರ್ಷ ಪೂರ್ವದಲ್ಲಿ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದೆವು. ಇವತ್ತು ಕೇಂದ್ರದ ರೈತ ಕಾರ್ಮಿಕರ ಕಾನೂನು ವಿರುದ್ಧ ಕೃಷಿ ಕಾನೂನು ವಿರುದ್ಧ ಇವತ್ತು ದೇಶ ಉಳಿಸಲಿ ದೇಶ ಉಳಿಸಲಿ ಕೃಷಿ ಉಳಿಸಲಿ ಅಂತ ನಮ್ಮ ಹೋರಾಟದ ಈ ಹುತಾತ್ಮರಾಗಿದ್ದಂತ ಇನ್ನೊಮ್ಮೆ ಇವತ್ತು 40 ಸಂತತ್ರ ಮೊನ್ನೊಮ್ಮೆ ರೈತ ಕಾರ್ಮಿಕರು ಒಂದಾಗಿ ಈ ದೇಶದಲ್ಲಿ ಹೋರಾಟ ಮಾಡಿ ಇನ್ನೊಮ್ಮೆ ಸ್ವಾತಂತ್ರ್ಯ ಚಳವಳಿಗೆ ಮುನ್ನುಗ್ಗುತ್ತಾರೆ. ಕೇಂದ್ರ ಸರ್ಕಾರ ರೈತ ಕಾರ್ಮಿಕ ವಿರೋಧಿ ರೀತಿ ಇರುತ್ತೆ ಹೋರಾಟ ಮಾಡಲಿಕ್ಕೆ ಸಜ್ಜಾಗಿದೆ. ನಮ್ಮ ದೇಶದಲ್ಲಿ ಎಲ್ಲರೂ ತಯಾರಿದ್ದಾರೆ. ಇದು ಇಟ್ಲಿಗೆ ನಿಂತ ಮುಂದೆ ರೈಲ್ವೆ ಬೇಕು ಅಂತ ದೇಶ ಅಂತ ಕಿಸಾನ್ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ಕೊಟ್ಟದ. ಆ ಪ್ರಕಾರ ವಿಜಯಪುರ ಜಿಲ್ಲೆಯಲ್ಲಿ ಮಾಡ್ತಾ ಇರೋದನ್ನು ಬಂದರೆ ಇದನ್ನು ಇನ್ನಿಟ್ಟು ಏನು ಅವ್ರು ಮಾಡ್ತಾರೆ ದಮನಕಾರಿ ನೀತಿ ಮತ್ತೆ ಆದಷ್ಟು ಮಾಡಿ ಬ್ರಿಟಿಷ್ ಏನು ದಮನ ಮಾಡ್ತಿದ್ರು ಪಡೆದು ಜೈಲ್ ಹಾಕಿದ್ರು ಈಗ ಅದೇ ರೀತಿ ಮಾಡ್ತಾರೆ. ಆದರೆ ಇವತ್ತು ಹೇಗೆ ದನ ರೈತರು ಇವತ್ತು ಹೆಂಗೆ ಹೇಳ್ತಾರೆ ಅಲ್ಲಿ ಹೇಳಿ ಎಲ್ಲ ಕಡೆ ಇವತ್ತು ತಂಗಿ ಎದ್ದು ಇವತ್ತು ಹೋರಾಟಕ್ಕೆ ಇದ್ದಾರೆ. ಅದು ಸಲ ಬಂದರೆ ನಾವೆಲ್ಲ ಜಾಗೃತ ಆಗಿ ಇವತ್ತು ಹೋರಾಟ ಮಾಡಬೇಕಂದ್ರೆ ಈ ಹುತಾತ್ಮರು ಏನಿದೆ 5 ಮಂದಿ ಹುತಾತ್ಮರಿಗೆ ನಾವು ಸಂದರ್ಭದಲ್ಲಿ ಇವತ್ತು ಸಂಯುಕ್ತ
ಕಿಸಾನ್ ಮೋರ್ಚಾದಿಂದ ಜಿಲ್ಲಾ ಸಮಿತಿಯಿಂದ ಇವತ್ತ ಎಲ್ಲಾ ಸಂಘಟನೆಯಿಂದ ಇವತ್ತ ಸಂತಾನ ನಡೆಸಿದ್ರು. ಅದಕ್ಕೆ ಸಂತಾನದಿಂದ ನಾವಂತೂ ಈ 5 ಮಂದಿ ಉತ್ತರ ಇವ ಸಾವಿರಾರು ಮೇಲೆ ಎಣ್ಣೆ ಮಾಡಿದಾಗ ಕೊಲೆ ಕಬ್ಬಾರೆ ಮಾಡಿದಾಗ ರೈತರು ಅದು ಬಂದಿದ್ದಾರೆ. ಇವತ್ತು ಒಗ್ಗಟ್ಟಾಗಿ ರೈತ ಕಾರ್ಮಿಕ ಒಗ್ಗಟ್ಟಾಗಿ ಈ ಕೇಂದ್ರ ಸರ್ಕಾರದ ರೈತ ವಿರೋಧಿ ಕಾರ್ಮಿಕ ನೀತಿ ಇರುತ್ತೆ ಎಲ್ಲ ಒಂದಾಗಿ ಹೋರಾಟ ಮಾಡಬೇಕಂತ ಕರೆ ಕೊಡ್ತೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದಿವಂಗತ ಎಂಸಿ ಮನಗುಳಿಯವರನ್ನು ನೆನಪಿಸಿಕೊಂಡು ಭಾವುಕರಾದ ಮಾಜಿ ಪ್ರಧಾನಿ. ರೈತರ ಹಲ್ಲೆ ಖಂಡಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಕರ್ನಾಟಕ ವತಿಯಿಂದ ಹುತಾತ್ಮ ರೈತರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಪ್ರತಿಭಟನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್, ಉತ್ತಮ ಏಳಿಗೆಗಾಗಿ.